ಬಿಜೆಪಿ ಅವರಿಗೆ ಉತ್ತರ ಕೇಳುವಂತಹ ಸಹನೆ ಇರಲಿಲ್ಲ. ಅವರ ಹಗರಣಗಳು ಹೊರಗಡೆ ಬರುತ್ತೆ ಅಂತ ಗಲಾಟೆ ಮಾಡ್ತಾರೆ ವಿಧಾನಸಭೆಯಲ್ಲಿ ಅಂತ ಬಿಜೆಪಿ ವಿರುದ್ಧವಾಗಿ DCM DK ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಮುಚ್ಚಿ ಹಾಕಿರುವಂತಹ ಹಗರಣಗಳನ್ನು ನಾವು ತನಿಖೆ ಮಾಡ್ತೇವೆ. ಬೊಮ್ಮಾಯಿ ಕಾಲದಲ್ಲಿ ಬೋವಿ ನಿಗಮದಲ್ಲಿ 67 ಕೋಟಿ ಹಗರಣ ಆಗಿದೆ, 87 ಕೋಟಿ ಹಗರಣ ಆಗಿದೆ. ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 400 ಕೋಟಿ ಹಗರಣ ಆಗಿದೆ. ಯಡಿಯೂರಪ್ಪ ಕಾಲದಲ್ಲೂ, ಅಶ್ವಥ್ ನಾರಾಯಣ್ ಕಾಲದಲ್ಲೂ ಕೂಡ ಹಗರಣ ಆಗಿದೆ. ಕೋವಿಡ್ ಕಾಲದಲ್ಲೂ ಕೂಡ ಹಗರಣ ಆಗಿದೆ. ಹೀಗಾಗಿ ಕೋಟಿ ಹಗರಣ ಮಾಡಿರುವಂತಹ ಬಿಜೆಪಿ ವಿರುದ್ಧವಾಗಿ, ಬಿಜೆಪಿ ನಾಯಕರ ವಿರುದ್ಧವಾಗೂ ಕೂಡ ನಾವು ತನಿಖೆ ನಡೆಸ್ತೇವೆ. ನಮ್ಮ ಉತ್ತರ ಕೇಳೋದಕ್ಕೆ ಅವ್ರಿಗೆ ಪೇಷನ್ಸ್ ಇಲ್ಲ, ಬೇಕು ಅಂತ ಗಲಾಟೆ ಮಾಡ್ತಾರೆ ಅಂತ DCM DK ಶಿವಕುಮಾರ್ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇವತ್ತೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿದ್ದು ವಾಲ್ಮೀಕಿ ನಿಗಮದ ಒಂದು ಹಗರಣ. ಅದಕ್ಕೆ CM ಪತ್ರಿಕಾಗೋಷ್ಠಿಯನ್ನು ನಡೆಸಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ DCM ಕೂಡ ಪ್ರತಿಪಕ್ಷ BJP ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. BJPಯವರು ಉತ್ತರ ಕೇಳೋದಕ್ಕೆ ಸಹನೆ ಇಲ್ಲ. ನಾವು ಅವ್ರಿಗೆ ಟೈಮ್ ಕೊಟ್ವಿ ಪ್ರಶ್ನೆ ಮಾಡೋದಕ್ಕೆ, ಆದರೆ ಉತ್ತರ ಕೇಳೋಕ್ಕೆ ಅವ್ರಿಗೆ ಸಹನೆ ಇಲ್ಲ. ಅವ್ರ ಹಗರಣ ಏನಾದರೂ ಹೊರಗಡೆ ಬರುತ್ತೆ ಅಂತ ಗಲಾಟೆ ಮಾಡ್ತಾರೆ. ಅವರು ಮುಚ್ಚಿ ಹಾಕಿರುವಂತಹ ಹಗರಣವನ್ನು ನಾವು ಬಿಡೋದಿಲ್ಲ, ಓಪನ್ ಮಾಡಿ ತನಿಖೆ ಮಾಡಿಸ್ತೀವಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ DCM DK ಶಿವಕುಮಾರ್ BJP ವಿರುದ್ಧವಾಗಿ. ಇನ್ನು ವಾಲ್ಮೀಕಿ ಹಗರಣದ ಬಗ್ಗೆ CM ಕೂಡ ಮಾತನಾಡಿದ್ದಾರೆ. ಈವರೆಗೂ ಕೂಡ ವಶಪಡಿಸಿಕೊಂಡಂತಹ ಹಣದ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತಂದರೆ SIT ಮಾಡಿರುವಂತಹ ತನಿಖೆ ಬಗ್ಗೆ ಅವರು ಮಾತನಾಡಿರುವಂಥದ್ದು, ಪ್ರಮುಖವಾಗಿ ಯಾರ್ಯಾರಿಂದ SIT ಹಣವನ್ನು ಸೀಸ್ ಮಾಡಿದೆ SIT ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಹಾಗಾದರೆ ಗ್ರಾಫಿಕ್ಸ್ ಮುಖಾಂತರವಾಗಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಇನ್ನು ಈ ಪ್ರಕರಣದ ಮಧ್ಯವರ್ತಿ ಆಗಿರುವಂತಹ ಸತ್ಯನಾರಾಯಣ ವರ್ಮ ಏನಿದ್ದಾರೆ, ಆತನಿಂದ 8,21,62,600 ರೂಪಾಯಿ ಸೀಸ್ ಮಾಡಲಾಗಿದೆಯಂತೆ. ಇನ್ನು ಈ ಒಂದು MD ಅಂದರೆ ನಿಗಮದ MD ಪದ್ಮನಾಭ JJಯಿಂದ 3,62,47,200 ರೂಪಾಯಿ ಸೀಸ್ ಮಾಡಲಾಗಿದೆಯಂತೆ. ಇನ್ನು ಪದ್ಮನಾಭ JJ ಅವರಿಂದ 30 ಲಕ್ಷ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡಲಾಗಿದೆಯಂತೆ. ಇನ್ನು ನಾಗೇಶ್ವರ ರಾವ್ ಪ್ರಮುಖವಾಗಿ ಈತನ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿಬಂದಿದೆ. 1,49,65,200 ರೂಪಾಯಿ, ಇದು 200 ರೂಪಾಯಿ ಏನು ಮೇಲ್ಗಡೆದು ಎಲ್ಲರೂ ಕೂಡ ಅಷ್ಟೇ ಹಣವನ್ನು ಸೀಸ್ ಮಾಡಿದ್ದಾರಂತ ಅಧಿಕಾರಿಗಳು. ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇನ್ನು ಚಂದ್ರಮೋಹನ್ ಕಡೆಯಿಂದ 30 ಲಕ್ಷ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ಜಗದೀಶ್ ಕಡೆಯಿಂದ 12,50,000 ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡಲಾಗಿದೆ. ಇನ್ನು ಸತ್ಯನಾರಾಯಣ ವರ್ಮ 3,10,000 ರೂಪಾಯಿಗಳನ್ನು ಸೀಸ್ ಮಾಡಲಾಗಿದೆ. ಇದರಲ್ಲಿ ಇಬ್ಬರು ಸತ್ಯನಾರಾಯಣ ವರ್ಮ ಇದ್ದಾರೆ. ಹೀಗಾಗಿ ಪ್ರಕರಣದಲ್ಲಿ ಚಂದ್ರಮೋಹನ್ ಕಡೆಯಿಂದ 207 ಗ್ರಾಮ್ ಚಿನ್ನಾಭರಣ ಮತ್ತು 13,50,000 ರೂಪಾಯಿ ನಗದನ್ನು ಸೀಸ್ ಮಾಡಲಾಗಿದೆ. ಇವೆಲ್ಲರೂ ಕೂಡ ಹಗರಣದಲ್ಲಿ ಲಾಕ್ ಆಗಿರುವಂಥವ್ರು. ಇದುವರೆಗೂ ಕೂಡ 12 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಮೊನ್ನೆ ತಾನೇ ಚಂದ್ರಶೇಖರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು SIT ತಂಡ. ಇನ್ನು JK ಜಗದೀಶ್ ಕಡೆಯಿಂದಲೂ ಕೂಡ ಒಂದಿಷ್ಟು ಹಣ ಮತ್ತು ಬಂಗಾರವನ್ನು ಕೂಡ ಸೀಸ್ ಮಾಡಲಾಗಿರುವಂಥದ್ದು. ಇನ್ನು ಜಗದೀಶ್ ಕಡೆಯಿಂದ 47.6 ಗ್ರಾಮ್ ಚಿನ್ನ, ಹಾಗೆಯೇ ಇನ್ನು ಬೇರೆ ಬೇರೆ ಕಡೆಗಳಿಂದ ಅಂತಂದರೆ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಎಷ್ಟು ಹಣವನ್ನು ಫ್ರೀಸ್ ಮಾಡಲಾಗಿದೆ ಮತ್ತು ಸೀಸ್ ಮಾಡಲಾಗಿದೆ ಅನ್ನೋದು. 13,72,94,132 ರೂಪಾಯಿ ಹಣವನ್ನು ಫ್ರೀಸ್ ಮಾಡಲಾಗಿದೆ. ಅಂತಂದರೆ ಈ ಆರೋಪಿಗಳು ಹಂಚಿಕೊಂಡಿದ್ದಾರೆ ಎನ್ನಲಾದಂತಹ ಹಣ, ಈ ನಿಗಮದಿಂದ ಹೊರಗಡೆ ಹೋಗಿದ್ದು ಆರೋಪಿಗಳು ಹಂಚಿಕೊಂಡಿದ್ದಾರೆ ಎನ್ನಲಾದಂತಹ ಹಣ. ಇನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸತ್ಯನಾರಾಯಣ ವರ್ಮ ಮತ್ತು ಇತರೆ ಆರೋಪಿಗಳು ಅಕ್ರಮವಾಗಿ ಬೇರೆ ವ್ಯಕ್ತಿಗಳ ಖಾತೆಗೆ ವರ್ಗಾಯಿಸಿದಂತಹ 1.50 ಕೋಟಿ ರೂಪಾಯಿ ಹಣವನ್ನು ಜನರೇ ವಾಪಸ್ ಕೊಟ್ಟಿದ್ದಾರಂತೆ, ಕಟ್ಟಿದ್ದಾರಂತೆ. ಇನ್ನು ಈ ಹಣ ಕೂಡ ಸರ್ಕಾರದಲ್ಲಿದೆ ಅನ್ನೋ ಒಂದು ಮಾಹಿತಿಯನ್ನು CM ಕೊಟ್ಟಿರುವಂಥದ್ದು. ಇನ್ನು SITಯು ಸತ್ಯನಾರಾಯಣ ವರ್ಮ ಲ್ಯಾಂಬೋರ್ಗಿನಿ ಉರುಸ್ ಎಂಬ ಕಾರನ್ನು ಕೂಡ, ಅನೇಕ ಕಾರುಗಳನ್ನು ಕೂಡ ಇದರಲ್ಲಿ ಸೀಸ್ ಮಾಡಲಾಗಿದೆ. ಕಾರಿನ ವರ್ತ್ ಕೂಡ ನೋಡ್ಬೋದು, 3 ಕೋಟಿಗೂ ಅಧಿಕ ಇದೆ. ಇನ್ನು ಇದೇ ಸತ್ಯನಾರಾಯಣ ವರ್ಮ 1.21 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಬೆಂಜ್ ಕಾರನ್ನು ಖರೀದಿಸಿರುವುದು ತನಿಖೆಯಿಂದ ಗೊತ್ತಾಗಿದೆ. ಈ ಕಾರನ್ನು ಕೂಡ SIT ಸೀಸ್ ಮಾಡಿದೆಯಂತೆ. ಇನ್ನು ಈ ಕಾರನ್ನು ಸಹ ಕಂಪನಿಗೆ ಮರಳಿ ಕೊಡುವಂತಹ ಪ್ರಕ್ರಿಯೆ ಕೂಡ ಚಾಲನೆಯಲ್ಲಿದೆ. ಇದು 1 ಕೋಟಿಗೂ ಅಧಿಕ ಮೌಲ್ಯದ ಒಂದು ಬೆಂಜ್ ಕಾರ್ ಆಗಿರುವಂಥದ್ದು. ಇನ್ನು
23ನೇ ತಾರೀಕು ವರ್ಗಾವಣೆ ಆಗಿರುವಂತಹ ಅಂತಂದರೆ ಈ ಏಪ್ರಿಲ್ ಮೇನಲ್ಲಿ ಅಕ್ರಮವಾಗಿ ವರ್ಗಾವಣೆಯಾಗಿದ್ದಂತಹ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ರತ್ನಾಕರ್ ಬ್ಯಾಂಕ್ ಏನಿದೆ ಅಲ್ಲಿಂದ ಒಂದು ಎಸ್ಟಿ ನಿಗಮದ ಖಾತೆಗೆ 5 ಕೋಟಿ ರೂಪಾಯಿ ಕೂಡ ಮರಳಿ ತಂದಿದ್ದಾರಂತೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಏನು ಫಸ್ಟ್ ಫೈನಾನ್ಸ್ ಬ್ಯಾಂಕ್, ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿಗೆ ಏನು ಹೋಗಿತ್ತಲ್ಲ ಆ ಒಂದು ಹಣ 46 ಕೋಟಿಗೂ ಹೆಚ್ಚು ಹಣವನ್ನು ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ನಲ್ಲಿದೆ, ಆ ಒಂದು ಹಣವನ್ನು ಕಂಪ್ಲೀಟ್ ಆಗಿ ಈಗ ತಂದಿದ್ದಾರಂತೆ ಎಸ್ ಐ ಟಿ ತಂಡ. ಇನ್ನು ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದಲ್ಲಿ ಕಾರ್ ವಾಪಸ್ ಪಡೆದು 3,31,19,169 ರೂಪಾಯಿಗಳನ್ನು ಕೂಡ ಕಾರ್ ವಾಪಸ್ ಪಡೆದು ಪಡ್ಕೊಂಡಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.